हेलो गैस वेलकम टू माय यूट्यूब चैनल देव टॉक्स एंड यार ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಸಬ್ಸ್ಕ್ರೈಬ್ ಮಾಡಿರೋರು ತಪ್ಪದೇ ವಿಡಿಯೋ ನೋಡಿ ಅಂತ ಹೇಳ್ತಾ ನನ್ನ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡ್ತಿದೀನಿ ಸೋ ನನಗಂತೂ ಇವಾಗ ಹೊಸದಾಗಿ ಬಂದಿರೋ ನಮ್ಮ ಚಂದ್ರಚೂಡ ಅವರ ಕಂಡ್ರೆ ಸಕತೆ ಇಷ್ಟ ಆಗ್ಬಿಡಿದೆ ಯಾಕೆ ಅಂತೀರಾ ಇಷ್ಟು ದಿನ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಿದ್ದಷ್ಟು ಕಂಟೆಸ್ಟೆಂಟ್ಸ್ ಕೂಡ ಅವರು ಏನು ಆಡ್ತಿದ್ರು ಅನ್ನೋದು ಅವರಿಗೆ ಗೊತ್ತೇ ಇರಲಿಲ್ಲ ಫಸ್ಟ್ ಆಫ್ ಆಲ್ ಆದ್ರೆ ಚಂದ್ರಚೂಡ ಅವರು ಹೊರಗಡೆಯಿಂದ ಬಂದು ತುಂಬಾ ಕ್ಲಿಯರ್ ಆಗಿದ್ದಾರೆ ಅವರ ಥಾಟ್ಸ್ ಅಲ್ಲಿ ಅವರು ಏನೇನೆಲ್ಲ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಬಂದಿದ್ರು ಅದೆಲ್ಲ ಸಕ್ಸೆಸ್ಫುಲಿ ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ಸುತ್ತೆ ಯಾಕೆ ಅಂತೀರಾ ಸೋ ಬಂದಿದ್ದ ಫಸ್ಟ್ ರೇಡಿಯನ್ನು ಎಲ್ಲರನ್ನು ಅವರ ಬುಟ್ಟಿಗೆ ಎಳ್ಕೋಬೇಕು ಅಥವಾ ಅಟೆನ್ಷನ್ ಸೀಕ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲರ ಹತ್ರನೂ ಹೋಗಿ ಕಮಾಂಡಿಂಗ್ ಆಗಿದ್ರು ಸೋ ಎಲ್ಲರಿಗೂ ಒಂದು ಭಯ ಬಂದಿದೆ ಅದನ್ನು ಅವರು ಮಾಡಿದ್ದಾರೆ ಅಂಡ್ ಮನೆ ಹೊರಗಡೆ ಯಾರ್ಯಾರೆಲ್ಲ ಹೇಗೆಗಿದ್ದಾರೆ ಅಂತ ನೋಡಿ ಪ್ಲಾನ್ ಮಾಡ್ಕೊಂಡು ಬಂದಿರೋದ್ರಿಂದ ಈಚ್ ಅಂಡ್ ಇಂಡಿವಿಜುವಲ್ ಕಂಟೆಸ್ಟೆಂಟ್ಸ್ ಹತ್ರ ಯಾವ ರೀತಿ ನಾನು ನಡ್ಕೊಂಡ್ರೆ ಅವ್ರಿಗೆ ಲೈಕ್ ಆಗ್ತೀನಿ ಅನ್ನೋದನ್ನ ತಿಳ್ಕೊಂಡು ಅದೇ ತರ ಅವರು ಅವ್ರ ಜೊತೆ ಬಿಹೇವ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ನನಗನ್ಸ್ತು ಸೊ ಇನ್ನೂ ಒಂದಷ್ಟು ತುಣುಕುಗಳಿದೆ ಅವ್ರ ಬಗ್ಗೆ ಸೊ ಹೇಳ್ತಾ ಹೋಗ್ತೀನಿ ಅಂಡ್ ಇಷ್ಟ ಆಗದೆ ಇರೋ ಕೆಲವು ವಿಷಯಗಳು ಕೂಡ ಇದೆ ಸೊ ಎಲ್ಲರ ಹತ್ರನೂ ಹೋಗ್ಬಿಟ್ಟು ನೀನು ಈ ಟ್ಯಾಲೆಂಟ್ ತೋರಿಸ್ಬೇಕು ನೀನು ಈ ಟ್ಯಾಲೆಂಟ್ ತೋರಿಸ್ಬೇಕು ನೀನು ಇನ್ನೂ ತೋರಿಸ್ತಾ ಇಲ್ಲ ನಿನಗೆ ಆಪರ್ಚುನಿಟಿ ಸಿಕ್ಕಿರೋದನ್ನ ಏನು ಮಾಡ್ಕೋತಿದ್ಯಾ ಅದು ಮಾಡ್ತಿದ್ಯಾ ಇದು ಮಾಡ್ತಿದ್ಯಾ ಅಂತ ಅಡ್ವೈಸ್ ಮಾಡೋಕೆ ಶುರು ಮಾಡಿದ್ದಾರೆ ಅಂಡ್ ಇವಾಗ ನಾನು ಕೇಳೋ ಪ್ರಶ್ನೆ ನೀವೇನು ಮಾಡ್ತಾ ಇದ್ದೀರಾ ಮನೆ ಒಳಗಡೆ ಬಂದು ಅವ್ರಿಗೆ ಇವ್ರಿಗೆ ಅಡ್ವೈಸ್ ಮಾಡೋದ್ ಬಿಟ್ರೆ ನಿಮ್ಮ ಟ್ಯಾಲೆಂಟ್ ಎಲ್ಲಿ ತೋರಿಸ್ತಾ ಇದ್ದೀರಾ ನೀವು ಮನೆ ಒಳಗಡೆಗೆ ಏನಕ್ಕೆ ಬಂದಿದ್ದೀರಾ ಮತ್ತೆ ರಾತ್ರಿ ಮನೆಯವರೆಲ್ಲರೂ ಕ್ಯಾಪ್ಟನ್ಸಿ ಇರೋ ಕ್ಯಾಪ್ಟನ್ ರೂಮ್ ಅಲ್ಲಿ ಕುತ್ಕೊಂಡೆಲ್ಲ ಮಾತಾಡ್ತಾ ಇರ್ತಾರೆ ಜೋರಾಗಿ ನಗಾಡ್ತಾ ಇರ್ತಾರೆ ಅದನ್ನೇ ತಲೆ ಇಟ್ಕೊಂಡ್ಬಂದು ಹಾಲಲ್ಲಿ ಮಲ್ಕೋತಾರೆ ಹಾಲಲ್ಲಿ ಮಲ್ಕೊಂಡು ಆದ್ಮೇಲೆ ಹೇಳ್ತಾರೆ ನನ್ನ ಒಬ್ಬ ಒಂದು ಎರಡು ಕೈ ಚಪ್ಪಾಳೆ ನಿಮಗೆ ಡಿಸ್ಟರ್ಬ್ ಆಯ್ತು ಅಂದ್ರೆ 4-9 ಜನ ಕುತ್ಕೊಂಡು ಅಲ್ಲಿ ಕೇಕೆ ಹೊಡಿತಾ ಇದ್ರಲ್ಲ ನನಗೆ ಡಿಸ್ಟರ್ಬ್ ಆಗಲ್ವಾ ಇದಕ್ಕೆ ಮಂಜು ಅವ್ರ ಬಂದು ಕ್ಷಮೆ ಕೇಳಲೇಬೇಕು ಅಂತ ಆಕ್ಚುಲಿ ಇದು ಇನ್ನ ಲೇಟಾಗಿ ಹೇಳ್ಬೇಕಿತ್ತು ಮುಂಚೆನೆ ಹೇಳ್ತಾ ಇದ್ದೀನಿ ನನಗೆ ಕ್ಷಮೆ ಕೇಳಬೇಕು ಅಂತ ಸೊ ಪಾಯಿಂಟ್ ಏನಪ್ಪ ಅಂತಂದ್ರೆ ನಿನಗೆ ಎಲ್ಲರೂ ಟೀಕೆ ಮಾಡಿದ್ರು ಅನ್ನೋ ಒಂದು ವಿಷಯ ಇಟ್ಕೊಂಡು ನೀನು ಅವ್ರಿಗೆ ಅವ್ರಿವಾಗ ಬಂದು ನನ್ನ ಕ್ಷಮೆ ಕೇಳಬೇಕು ನಿಮ್ಮ ಕಡೆಯಿಂದನೂ ತಪ್ಪಾಗಿದೆ ನಿಮ್ದು ತಪ್ಪು ನನ್ನ ತಪ್ಪು ಅಂದ್ಮೇಲೆ ನಿಮ್ದು ತಪ್ಪು
ಹಾಗಂತ ವಾದ ಮಾಡ್ಕೊಂಡು ಕೂತಿರ್ತಾರೆ ಆ್ಯಂಡ್ ರೂಮ್ ಒಳಗಡೆ ಹೋಗೋದೇ ಇಲ್ಲ ಮಲ್ಕೊಳ್ಳೋಕ್ಕೆ. ಸೊ ಆದಷ್ಟು ಶುಭ ಅವರು ಮತ್ತು ದಿವ್ಯ ಅವರು ಸಾರಿ ಕೇಳಿಬಿಟ್ಟು ಸರಿ ಬನ್ನಿ ಸರಿ ಇವಾಗ ಮಲ್ಕೊಳ್ಳಿ ಅಂತಾರೆ. ಬಟ್ ಸ್ಟಿಲ್ ಅವ್ರಿಗೆ ಮಂಜು ಅವ್ರು ಬಂದು ಸಾರಿ ಕೇಳಲೇಬೇಕು ನನಗೆ ಅಂತ ಪಟ್ಟಾಗಿಡ್ದು ಕೂತಿರ್ತಾರೆ. ಹಾಗೂ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ, ಸೊ ನಾನಂತೂ ಬಿಡಲ್ಲ ನೀವು ಹೇಳ್ತಿದ್ದೀರಾ ಅಂತ ಬರ್ತಿದ್ದೀನಿ, ಬಟ್ ಸ್ಟಿಲ್ ಮಂಜು ಸಾರಿ ಕೇಳಲೇಬೇಕು ಅಂತಾರೆ. ಸೊ ಇದೇ ಥರ ಸ್ಯಾಡಿಸ್ಟ್ ಆಗಿದ್ರೆ ತುಂಬಾ ಕಷ್ಟ. ಏನಕ್ಕೆ ಟ್ಯೂನ್ ಮಾಡೋದು, ಇವ್ರೇನು ಕೌನ್ಸಿಲರ್, ಇವ್ರೇನು ಅಡ್ವೈಸರ, ಬಂದಿರೋದು ಇಲ್ಲಿ ಮಾಡೋಕ್ಕೆ, ಬಂದಿರೋದು ಕಂಟೆಸ್ಟೆಂಟ್ ಥರ, ಏನೋ ಒಂದು ಸ್ವಲ್ಪ ಕಮ್ಯಾಂಡಿಂಗ್ ಆಗಿದ್ದಾರೆ ಅಷ್ಟೇ, ಮಾತು ಜಾಸ್ತಿ ಮಾತಾಡ್ತಾರೆ ಅಷ್ಟೇ, ಹಂಗಂತ ಯಾರನ್ನೋ ಸರಿ ಮಾಡ್ತಾರೆ ಅನ್ನೋದಂತೂ ಹೇಳೋಕ್ಕಾಗಲ್ಲ. ಅದಕ್ಕೊಂದು ಎಕ್ಸಾಂಪಲ್ ಕೂಡ ಹೇಳ್ತಾರೆ ಏನು ಅಂತಂದರೆ, ಸೊ ಇಷ್ಟು ದಿನ ಇಲ್ಲದೆ ಇದ್ದಿದ್ದ ಮಂಜು ನನಗೆ ಇವತ್ತು ನಮಸ್ಕಾರ ಸರ್ ಅಂದರು, ಅದೊಂದು ಆ ಒಂದು ಚೇಂಜ್ ನಿನ್ನೆಯಿಂದ ಆಗಿರೋದು ಅಂತ ಅಂದರು.
ನನ್ನ ಪ್ರೈವೇಟ್ ಪಾರ್ಟ್ಸ್ ಯಾಕೆ ಹೋಗ್ತೀರಾ ಅದು ಇದು ಅಂತ ಏನೋ ಒಂದು ಕಾಂಟ್ರವರ್ಷಿಯಲ್ ಟಾಕ್ ಕೊಟ್ಟರು ಅಲ್ಲಿ. ಸೊ ಯಾರೋ ಒಂದು ಹುಡುಗಿ ನನ್ನ ತಂದಂಗೆ ನನ್ನ ಇಮೇಜ್ ಏನಾಗುತ್ತೆ ಅವ್ರಗಡೆ ಅಂತ ಇದನ್ನು ಹೇಳ್ಬಿಟ್ಟು ನಿಧಿ ಅವ್ರಿಗೆ ಹಿಡಿದು ಈ ಪಾಯಿಂಟ್ ಯಾಕೆ ಹೇಳಿದೆ ಅಂತ ಆಮೇಲೆ ಹೇಳ್ತೀನಿ. ಸೊ ಈ ಥರ ಶಂಕರ್ ಸರ್ನ ವರ್ಸ್ಟ್ ಪರ್ಫಾರ್ಮರ್ ಆಗಿ ಚೂಸ್ ಮಾಡ್ತಾರೆ. ಆ್ಯಂಡ್ ಪ್ರಶಾಂತ್ ಸರ್ ಅವ್ರ ಹೆಸರು ಕೂಡ ಕೆಲವರು ತಗೋತಾರೆ, ನಮ್ಮ ಹುಡುಗ ಅರವಿಂದ್ ಮತ್ತು ಇನ್ಯಾರು ಶಮಂತ್ ಅಲ್ಲ ರಘು ಅವ್ರು ಕೂಡ ತಗೊತಾರೆ, ಶಮಂತ್ ಅವ್ರು ಕೂಡ ತಗೊತಾರೆ. ಸೊ ಬಟ್ ಫೈನಲಿ ಶಂಕರ್ ಸರ್ ಇಸ್ ದ ವರ್ಸ್ಟ್ ಪರ್ಫಾರ್ಮರ್. ಬೆಸ್ಟ್ ಪರ್ಫಾರ್ಮೆನ್ಸಿಗೆ ಬಂದ್ಬಿಟ್ಟು ದಿವ್ಯಾ ಸುರೇಶ್ ಅವ್ರ ಹೆಸರು ತಗೋತಾರೆ. ಮೋಸ್ಟ್ ಆಫ್ ದ ನೇಮ್ಸ್ ದಿವ್ಯಾ ಸುರೇಶ್ ಹೆಸರನ್ನೇ ತಗೊಂಡ್ರು. ಯಾಕಂತಂದರೆ ಅವ್ರು ತುಂಬ ಚೆನ್ನಾಗಿ ಕೂಡ ಆಡಿದ್ದಾರೆ. ಸೊ ಮೇ ಬಿ ನನಗೆ ಈ ವಾರ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ದಿವ್ಯಾ ಸುರೇಶ್ ಅಥವಾ ವೈಷ್ಣವಿ ಅವ್ರಿಗೆ ಬರೋ ಚಾನ್ಸಸ್ ಇದೆ ಅಂತ ನನಗನ್ಸುತ್ತೆ. ಸೊ ದಿವ್ಯಾ ಸುರೇಶ್ ಅವರು ಫುಲ್ ಖುಷಿಯಾಗಿದ್ದರು, ಅಟ್ಲೀಸ್ಟ್ ಟಾಸ್ಕ್ ಗೆಲ್ಲಿಲ್ಲ ಅಂದರೂ ಏನು ಬೆಸ್ಟ್ ಪರ್ಫಾರ್ಮರ್ ಅವಾರ್ಡ್ ಆದರೂ ಬಂದು. ಒಳಗಡೆ ಬರಕ್ಕಿಂತ ಮುಂಚೆನೆ ಸ್ಟ್ರಾಟಜಿ ಮಾಡಿಬಿಟ್ಟಿದ್ದೀರ ಏನೋ ಸ್ಟಾರ್ಟ್ ಮಾಡ್ಬೇಕಂತ. ಹಂಗಾದ್ರೆ ನಿಮ್ಮ ಮುಖವಾಡಗಳು ಇನ್ನೂ ಬಯಲಿಗೆ ಬಿಟ್ಟಿಲ್ಲ ನೀವು ಅಂತ ಅರ್ಥ ಆಯ್ತು ಇದ್ರ ಈ ಒಂದು ಸ್ಟೇಟ್ಮೆಂಟ್ ಪ್ರಕಾರ ಅಂತ ನನಗೆ ಅನಿಸ್ತು. ಸೊ ಮೇ ಬಿ ಇವ್ರು ಚಂದ್ರಚೂಡ್ ಅವರು ಇನ್ನೂ ಬೇರೆ 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 ಶೇಡ್ಸ್ ಅಲ್ಲಿ ಕಾಣಿಸ್ಕೋಬೇಕಂತ ಅನ್ಕೊಂಡಿದ್ದಾರೆ, ನೋಡೋಣ ಹೇಗೆಲ್ಲ ಕಾಣಿಸ್ಕೋಬೇಕು. ಸೊ ಇವತ್ತಿನ ಎಪಿಸೋಡ್ಗೆ ಇಷ್ಟೇ. ನಮ್ಮ ಚಂದ್ರಚೂಡ್ ಅವರು ಹಾಟ್ ಟಾಪಿಕ್ ಆಗಿದ್ದಾರೆ ಆ್ಯಂಡ್ ಮನೆಯವ್ರು ಯಾರನ್ನು ಅವ್ರನ್ನ ಕನ್ಸಿಡರ್ ಮಾಡ್ತಾ ಇಲ್ಲ ಅಷ್ಟೊಂದಾಗಿ, ಬಟ್ ತುಂಬ ಹೈಪ್ ಕೊಡ್ತಾ ಇರೋರಂತೂ ಕೆಲವರಿದ್ದಾರೆ. ಶಂಕರ್ ಸರ್ ಹೇಳಿದಂತಹ ಇವರು ಏನೋ ಮನೇನ ಕಂಟ್ರೋಲ್ ಐ ಮೀನ್ ಲೈಕ್ ಟ್ಯೂನ್ ಮಾಡೋಕ್ಕೆ ಬಂದಿದ್ದಾರೆ ಅಥವಾ ಸರಿ ಮಾಡೋಕ್ಕೆ ಬಂದಿದ್ದಾರೆ ಅಂದರೆ ನಾನು ನಿಜವಾಗ್ಲೂ ಒಪ್ಪಲ್ಲ. ಆ ಸ್ಟೇಟ್ಮೆಂಟ್ ತುಂಬನೇ ರಾಂಗ್ ಶಂಕರ್ ಸರ್. ಆ್ಯಂಡ್ ಚಂದ್ರಚೂಡ್ ಅವರು ಇನ್ನೂ ಕೆಲವು ಶೇಡ್ಸ್ನ ಇನ್ನೂ ತೋರಿಸಿಲ್ಲ, ತೋರಿಸ್ಬೇಕಂತ ಇದ್ದಾರೆ. ತೋರಿಸ್ಲಿ, ನಾವು ನೋಡೋಕೆ ಕಾಯ್ತಾ ಇದ್ದೀವಿ ಸರ್. ಬಟ್ ನೀವಂತೂ ಮನೇನ ಕಂಟ್ರೋಲಲ್ಲಿ ತಗೋತೀನಿ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಬಂದಿದೆ, ನಿಜವಾಗ್ಲೂ ತಪ್ಪು. ನೀವು ಬರೀ ಪ್ರಶಾಂತ್ ಅವ್ರನ್ನ ಕಂಟ್ರೋಲಿಗೆ ತಗೋಬೋದು ಅಷ್ಟೇ, ಯಾರು ತಗೊಳಕ್ಕಾಗಲ್ಲ. ನೀವು ಅನ್ಕೊಂಡಿರೋ ನಿಧಿಯವ್ರನ್ನ ಕೂಡ ಆಗಲ್ಲ. ಸೊ ನಿಧಿಯವ್ರ ನಿಮ್ಗೆ ಬಿಟ್ಟು ಬೀಳಲ್ಲ. ಸೊ ಇವತ್ತಿನ ಎಪಿಸೋಡ್ ಇಷ್ಟೇ. ನಾಳೆ ಮಂಡೇ ಎಪಿಸೋಡ್ ಐ ಮೀನ್ ಸ್ಯಾಟರ್ಡೆ ಸಂಡೇ ಎರಡನ್ನೂ ಸೇರಿಸಿ ನಾನು ಮಂಡೇ ರಿವ್ಯೂ ಮಾಡ್ತೀನಿ. ಸೊ ಮಂಡೇ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಅಂತ ಇಲ್ಲ. ಟೇಕ್ ಕೇರ್, ಸ್ಟೇ ಸೇಫ್, ಬೈ ಬೈ. ಆ್ಯಂಡ್ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಎಲ್ಲರೂ ಫಾಲೋ ಮಾಡಿ. ನಿಮಗೆ ಏನಾದರೂ ಕ್ವೆಶನ್ಸ್ ಇದ್ರೆ ಕೇಳೋದಕ್ಕೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಲವ್ ಯು ಆಲ್, ಬಾಯ್.